ಹಲೋ, ನನ್ನ ಹೆಸರು ಪ್ರೊಫೆಸರ್ ಇನ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತೇಳಿ ಈಗ ನಿಮಗೆ ಅತೀ ಒಂದು ಉತ್ತಮವಾದ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ಶನಿಯು 8ನೇ ಮನೆಯಲ್ಲಿದ್ದರೆ ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅನ್ನುವುದನ್ನು ನಾವೀಗ ನೋಡೋಣ. ಪ್ರತಿಯೊಬ್ಬರೂ ಶನಿಗಾಗಿ ಹೆದರ್ತಾ ಇರ್ತಾರೆ, ಯಾಕಂದರೆ ಅವನೊಬ್ಬ ಆಘಾತವನ್ನು ದುಃಖವನ್ನು ಕೊಡುವಂಥ ಗ್ರಹ ಅಂತ ಪ್ರತಿಯೊಬ್ಬರ ತಲೆಯಲ್ಲಿ ನಾಟಿ ನೆಟ್ಟಂತೆ ನೆಟ್ಟಿದೆ. ಆದರೆ ಪ್ರತಿ ಒಂದು ಗ್ರಹಗಳ ಸ್ಥಿತಿಗತಿ ಗುಡ್ಡೂ ಇರ್ತದೆ, ಬ್ಯಾಡೂ ಇರ್ತದೆ, ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ, ಆಯಿತಾ? ಇನ್ನು ಕೆಲವೊಂದು ಬಾರಿ ಕಂಜಂಕ್ಷನ್ ಅಂದರೆ ಯುತಿ ದೃಷ್ಟಿ, ಗ್ರಹಗಳ ದೃಷ್ಟಿ, ಮನೆಗಳ ದೃಷ್ಟಿ, ಇದೆಲ್ಲದರ ಮೇಲೆ ಡಿಪೆಂಡ್ ಆಗಿರ್ತದೆ. ಆಯಿತಾ, ಇರಲಿ. ಶನಿ 8ನೇ ಮನೆಯಲ್ಲಿದ್ದರೆ ನಾರ್ಮಲಿ ಏನಾಗ್ತದೆ ಅಂದರೆ ಆಯುರು ವೃದ್ಧಿ, 80 ವರ್ಷ ಕಡಿಮೆ ಅಂದರೆ 80 ವರ್ಷ ಜೀವಿಸ್ತಾರೆ ಅಂತ ನಾವು ಹೇಳ್ತೇವೆ. ಶನಿ ಯಾರು? ಸೂರ್ಯನ ಮಗ, ಸೂರ್ಯನೇ ಅವನಿಗೆ ಪಿತ. ಆದರೆ ಶನಿಗೂ ಅವನಿಗೂ ಆಗುವುದೇ ಇಲ್ಲ, ಅಜಾತ ಶತ್ರು. ಆಯಿತಾ, ಆದರೆ ಅವನು ಏನು ನ್ಯಾಯವನ್ನು ಕೊಡುವಂಥ ದೇವರಂದರೂ ತಪ್ಪಾಗದು. ಶನಿಯು ಶಿವನ ದೂತ ಅಥವಾ ಗಣ, ಶನಿಯು ಯಮನ ಬ್ರದರ್, ಯಮಿಯ ಬ್ರದರ್, ಯಮ ಆ್ಯಂಡ್ ಯಮಿ. ಯಮಿಯ ಕತೆ ನಿಮಗೆ ಗೊತ್ತೇ ಇದೆ, ಯಮುನಾ ನದಿಯಲ್ಲಿ ಕಣ್ಣೀರು ಹಾಕಿ ಯಮುನಾದೇನೆಯಲ್ಲಿ ನೀರನ್ನು ಹಾಕಿ ಮುಖವನ್ನು ತೊಳೆದುಕೊಂಡಲ್ಲಿ ನಿಮಗೆ ದುಃಖ ಹರಣ ಅಂತ ಹೇಳ್ತೇವೆ. ಆಯಿತಾ, ಅದೊಂದು ಕಾರ್ಮಿಕ್ ಪ್ಲ್ಯಾನೆಟ್ ಅಂತ. ಅಂದರೆ ಶನಿ ಯಾರದ್ದೇ ಆಗಿರಲಿ, ಯಾವುದೇ ಮನೆಯಲ್ಲಿ ಇರಲಿ, ಲಗ್ನದಲ್ಲೇ ಇದ್ದರೆ ಕಠಿಣ ಪ್ರವೃತ್ತಿಯವರು, ಹಾರ್ಡ್ ವರ್ಕರ್ಸ್ ಅಂತ ನಾವು ಹೇಳ್ತೇವೆ. ಕರ್ಮ ಫಲಗಳನ್ನು ಅವನೇ ಡಿಸೈಡ್ ಮಾಡು, ನಿಮ್ಮ ವೃತ್ತಿಯ ಕಾರಕನೇ ಶನಿ ಆಗಿರ್ತಾನೆ. ಆಯಿತಾ, ಸೊ ಅದರಿಂದ ಶನಿಗೆ ನೀವು ಸ್ವಲ್ಪ ಮಟ್ಟಿಗೆ ತಲೆಯನ್ನು ಬಗ್ಸ್ಲೇಬೇಕು. ಯಾರು ಶನಿಗೆ ತಲೆ ಬಗ್ಸ್ಲಿಲ್ವೋ ಅವರ ಗತಿ ನಿರ್ಗತಿ. 8ನೇ ಮನೆ ನೆಗೆಟಿವ್ ಹೌಸ್. ಕೆಲವರಿಗೆ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಮಿಥುನ ಲಗ್ನದವರಿಗೆ ಶನಿ ಅಷ್ಟಮಾಧಿಪತಿ, ನವಮಾಧಿಪತಿ. ಅವರು ಎಲ್ಲಿಯಾದರೂ ಗೋಚಾರದಲ್ಲಿ ಧನುರಲ್ಲಿದ್ದಲ್ಲಿ ಮಿಥುನ ಲಗ್ನದವರಿಗೆ ಏನು ತೊಂದರೆ ಆಗುವುದಿಲ್ಲ, ವೃಷಭ ರಾಶಿಯವರಿಗೂ ತೊಂದರೆ ಆಗುವುದಿಲ್ಲ, ಯಾಕಂದರೆ ಅಷ್ಟಮದಲ್ಲಿದ್ದಾನೆ. ಅಷ್ಟಮಾಧಿಪತಿ ಮಿಥುನ ಲಗ್ನ ವೃಷಭ ರಾಶಿಯಾಗಿದ್ದ ಪಕ್ಷದಲ್ಲಿ ಅವರಿಗೆ ಏನು ತೊಂದರೆ ಆಗುವುದಿಲ್ಲ, ಯಾಕಂದರೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಗೋಚಾರದಲ್ಲಿದ್ದಾನೆ. ಅಂದರೆ ಅಷ್ಟಮ ಇಂಟು ಅಷ್ಟಮ ಅಂದರೆ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಶನಿ ಏನನ್ನು ಸಿಗ್ನಿಫೈ ಮಾಡ್ತಾನಂದರೆ ತೊಂದರೆ, ಅಡಿಗಡಿಗೂ ಅಬ್ಸ್ಟಕಲ್ಸ್, ಇನ್ಹೆರಿಟೆನ್ಸ್ ಅಂದರೆ ಪಿತ್ರಾರ್ಜಿತ ಆಸ್ತಿಯನ್ನು ಸೂಚಿಸ್ತಾನೆ. 8ನೇ ಮನೆ ಅದು, 8ನೇ ಮನೆಯ ಹಿಡನ್ ಥಿಂಗ್ಸ್, ಗ್ರ್ಯಾಚ್ಯುಟಿ, ಮೆಡಿಕ್ಲೈಮ್, ಪಿ ಎಫ್, ಲಾಟ್ರಿ, ಡೌರಿ, ಹೀಗೆ ಆಕ್ಸಿಡೆಂಟ್ಸಲ್ ಸಡನ್ ಥಿಂಗ್ಸ್, ಡಿಸ್ಗ್ರೇಸ್, ದುಃಖ, ಡಿಲೇಸ್, ಮಿಸ್ಟರೀಸ್, ಇದೆಲ್ಲ 8ನೇ ಮನೆ. ಆಯಿತಾ, ಬಹಳ ಸೀಕ್ರೆಟ್ ಹೌಸ್, ಅಕ್ಕಲ್ಟ್ ಹೌಸ್. 8ನೇ ಮನೆ ಅನ್ನೋದು ಅಕ್ಕಲ್ಟ್ ಹೌಸ್. ಶನಿಯಲ್ಲ ಆದರೂ 8ನೇ ಮನೆಯಲ್ಲಿದ್ದಲ್ಲಿ ಅಥವಾ 8ನೇ ಮನೆಯಲ್ಲಿ ಆಸ್ಪೆಕ್ಟ್ ಇದ್ದಲ್ಲಿ ಖಂಡಿತ ಅವರೊಬ್ಬರು ಆಸ್ಟ್ರಾಲಜರ್ ಅಂತ ಹೇಳ್ಬೋದು. ಯಾಕಂದರೆ ಶನಿ ಆಸ್ಟ್ರಾಲಜಿಕ್ಕೆ ಕಾರಕ, ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳ್ಬೋದು. ಇದು ಒಂದು ರಂಧ್ರದ ಮನೆ ಅಂದರೆ ಸೀಕ್ರೆಟ್ ಹೌಸ್, ಅಂಡರ್ಗ್ರೌಂಡ್ ಮನೆ ಅಂತ ಹೇಳ್ಬೋದು. ಸ್ಪಿರಿಟ್ ಇನ್ವಕೇಶನ್ ಮನೆ ಅಂದರೆ ನಿಮಗೆ ತಾಂತ್ರಿಕ ಏನಾದರೂ ಕಲಿಬೇಕಂದ್ರೆ ಶನಿ ಒಳ್ಳೆಯದು. ತಾಂತ್ರಿಕ ಆ್ಯಕ್ಟಿವಿಟೀಸಿಗೆ ಚಂದ್ರಸ್ವಾಮಿ ನಮ್ಮಲ್ಲಿದ್ದಾರೆ, ಸೊ ಅವರ ಕೊಂಡಲ್ಲಿ ನೋಡಿ ಶನಿ ಒಳ್ಳೆಯದಿರ್ತದೆ. ಆಯಿತಾ, ಒಂದು ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕೊಡ್ತಾನೆ ಶನಿ. ಕಷ್ಟದಿಂದ ಇಷ್ಟ, ಶನಿ ಬಂದು, ಶನಿ ಎಲ್ಲರಿಗೂ ಬರಬೇಕು, 7.5 ಬರಬೇಕು. ಶನಿ ಬಂದು ನೀವು ಕೂಗಬೇಕು,
ನನಗೆ ಪ್ರತಿಯೊಬ್ಬರಿಗೂ ನಾನು ಆಸೆ ಮಾಡೋದು ಹಾಗೆ, ಪ್ರತಿಯೊಬ್ಬರಿಗೂ ಶನಿ ಹಿಡಿಲೇಬೇಕು. ಆವಾಗಲೇ ಅವರಿಗೆ ದುಃಖ ಅಂದರೆ ಏನು ಅಂತ ಗೊತ್ತಾಗ್ತದೆ, ಇಲ್ಲಾಂದರೆ ಆಕಾಶದವರೆಗೆ ಹಾರ್ತಾ ಇರ್ತಾರೆ. ಎಷ್ಟು ಜನ ನೋಡಿ, ಒಂದು 5-6 ಕೋಟಿ ಲಾಸ್ ಮಾಡ್ಕೊಂಡವ್ರು ನೀವು ಪರೀಕ್ಷೆ ಮಾಡಿ ನೋಡಿ, ಅವರು ಆ ಒಂದು ಹಣ ಬರುವಾಗ ಅವರು, ಓಹ್ ನಮ್ಮ ಮುಂದೆ ಯಾರು ಇಲ್ಲ, ನಾವೇ ದೊಡ್ಡ ಶ್ರೀಮಂತರು ಅಂತ. ಏನು ದೊಡ್ಡ ದೊಡ್ಡ ಮನೆ ಕಟ್ಟಿ ಒಂದು 50 ಐಟಮ್ಸ್ ಮೆನು ಕಾರ್ಡ್ ಪ್ರಿಂಟ್ ಮಾಡಿ 50 ಐಟಮ್ಸ್ ಎಲ್ಲ ಕೊಟ್ಟು ಊಟ ಹಾಕಿಸಿ, ಆಮೇಲೆ ನೆಕ್ಸ್ಟ್ 50 ಐಟಮ್ಸಿನ ಊಟ ಎಲ್ರಿ ಅಂದರೆ, ಆತ ಪಾಪ ಮುಖವನ್ನು ಒಂದು ರೀತಿಯಲ್ಲಿ ತಗ್ಗಿಸುವಂಥ ಸಂದರ್ಭ ಬಂದದ್ದು ಉಂಟು, ನಾನು ನೋಡಿದ್ದೇನೆ. ಅದೇ ಯಾರು ಶನಿ ಮಾಡುವಂಥ ಕಿತಾಪತಿ, ನಾನು ನೋಡಿ ನಕ್ಬಿಟ್ಟೆ. ಕಾರಣ ಯಾವಾಗಲೂ ಅಷ್ಟೆ, ಮನುಷ್ಯ ಎಗರಬಾರದು, ಮನುಷ್ಯ ಅಹಂಕಾರದಿಂದ ನೆಗೆಯಬಾರದು, ಅವನು ಡೌನ್ ಟು ಅರ್ತ್ ಭೂಮಿ ಮೇಲೆ ಕೂತ್ಕೊಳ್ಬೇಕು. ನೀವು ನಿಮ್ಮಕ್ಕಿಂತ ಕೆಳದರ್ಜೆಯವರನ್ನು ಮೇಲಕ್ಕೆತ್ತಬೇಕು. ಮೇಲಕ್ಕೆದ್ದೇದ್ರೂ ತೊಂದರೆ ಇಲ್ಲ, ಅಪಹಾಸ್ಯ ಮಾಡಬೇಡಿ, ಆಯಿತಾ? ಸೊ ನಿನ್ನೆ ತಾನೇ ನಾವೊಬ್ಬರು ನೋಡ್ತೋ, ತಾಯಿಯನ್ನು ಪಾಪ ಅವರಿಗೆ ನಡಿಲಿಕ್ಕಾಗ್ತಾ ಇಲ್ಲ, ಅವರು ಕಾರ್ ಒಳಗೆ ಅವರಿಗೆ ದೂಡಿದ ಹಾಗೆ ಮೇಲಿಂದ ನಾನು ನೋಡ್ತಾ ಇದ್ದೆ ಪಾಪ, ಅಂಥ ಅವಸ್ಥೆ. ಅದು ಶನಿಯು ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅಂತ. 8th ಹೌಸ್ ಅಂದರೆ ಏನು? ನೆಗೆಟಿವ್ ಥಿಂಗ್ಸ್ ಇನ್ ಅವರ್ ಲೈಫ್, ಯಾವುದೇ ಇರಲಿ ಅದನ್ನು 8th ಮನೆ ನೋಡ್ತದೆ, ಆಯಿತಾ? ಯಾರದೇ ಆಗಲಿ 8th ಮನೆ ನೋಡಿಕೊಳ್ಳಿ, ನೀವು ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ ಏನಿರ್ತದೆ ಅಂಥೇಳಿ. ಸೊ 8th ಮನೆಯಲ್ಲಿ ಶನಿ ಇರೋದು ನಿಮಗೆ ಬಹಳ ಒಳ್ಳೆಯದು. ನಾನು ಆವಾಗಲೇ ಹೇಳಿದಂತೆ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್, ಒಳ್ಳೆ ಇಂಟ್ಯೂಷನ್ ಪವರ್ ಕೊಡ್ತದೆ ಶನಿ. ಎಲ್ಲರೂ ಶನಿ ಸೂರ್ಯನ ಜೊತೆಗಿದ್ದಲ್ಲಿ ಅವರಿಗೆ ಇಂಟ್ಯೂಷನ್. ನನ್ನ ಜಾತಕದಲ್ಲಿ ಕೂಡ 4ನೇ ಮನೆಯಲ್ಲಿ ಶನಿ ಸೂರ್ಯನ ಜೊತೆಗಿದ್ದಾನೆ. ನೆಕ್ಸ್ಟು ಉಚ್ಚಾರವಹಿ ಶನಿ ತುಲಾದಲ್ಲಿ ಬರುವಂಥ ಶನಿ, ಅದನ್ನು ಇಂಟ್ಯೂಷನ್ ಪವರ್ ಕೊಟ್ಟೇ ಕೊಡಬೇಕು, ಕೊಟ್ಟಿದ್ದಾನೆ, ಆಯಿತಾ? ಆಮೇಲೆ ಶನಿ ಕುಂಭದಲ್ಲಿ ತುಲಾದಲ್ಲಿ ಇದ್ದಲ್ಲಿ ಒಳ್ಳೆ ರೀತಿಯ ಒಂದು ಫಲಗಳನ್ನು ಕೊಟ್ಟೇ ಕೊಡ್ತಾನೆ. ಗುರುವಿನ ಮನೆಯಲ್ಲಿ ಕೂಡ ಯಾವುದು ಧನುರ್ ಮತ್ತು ಮೀನದಲ್ಲಿ ಕೂಡ ಅವನ ಫಲಗಳು ಉತ್ತಮವಾಗಿಯೇ ಇರ್ತದೆ ಅಂತ ಹೇಳ್ತೇವೆ, ಆಯಿತಾ? ಇನ್ನು ನ್ಯಾಚುರಲ್ ಸಿಗ್ನಿಫಿಕೇಟರ್ ಆಫ್ ಪ್ರೊಫೆಷನ್ ಆ್ಯಂಡ್ ಕ್ಯಾರಿಯರ್ಗೆ ಶನಿಯೇ. ಶನಿ ನಿಮಗೆ ಇಲ್ಲ ಅಂದರೆ ನಿಮಗೆ ಕ್ಯಾರಿಯರ್ ಕೂಡ 0. ಶನಿ ಎಲ್ಲರೂ 10ನೇ ಮನೆಯಲ್ಲಿದ್ದರೆ ನಿಮಗೆ ಏನು ಪ್ರಯೋಜನ ಇಲ್ಲ. ಕೇತು 10ನೇ ಮನೆಯಲ್ಲಿದ್ದರೆ ಮನೆಯಲ್ಲಿ ಗಿಡ ನೆಡ್ತಾ ಇರಬೇಕಾಗುತ್ತೆ. ಕೃಷಿ ಕೃಷಿಕಾಮ, ಆಯಿತಾ? ಶನಿ ಕೃಷಿಕ, 8ನೇ ಮನೆ ಏನು ಇನ್ನು ನಿಮಗೆ ಏನು ಮಾಡ್ತದೆ, ಸಡನ್ನಾಗಿ ಏನಾದರೂ ಒಂದು ಹಣವನ್ನು ಕೊಡಲಿಕ್ಕೆ ಕಾರಣಕ್ಕೆ ಭೂತನಾಗ್ತಾನೆ, ಆಯಿತಾ? ಹೆಚ್ಚಿನ ಕೆಲವರಿಗೆ ಈ ಗೋಚಾರದಲ್ಲಿ ಕೆಲವರು ಹೇಳ್ತಾರೆ ನನಗೇನು ಮಾಡಿಲ್ವಲ್ಲ ಅಂತ. ಆವಾಗ ಗೋಚಾರದಲ್ಲಿ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಗೋಚಾರದಲ್ಲಿ 3, 6, 11ರಲ್ಲಿ ಒಳ್ಳೇದು ಮಾಡ್ತಾನೆ ಶನಿ. 3, 6, 11ರಲ್ಲಿ ಬರ್ಚಾಟಲ್ಲಿದ್ದರೂ ಕೂಡ ನಿಮಗೆ ಒಳ್ಳೇದು ಮಾಡ್ತಾನೆ. ಶನಿಯ ಜೊತೆಗೆ ಕುಜ, ರಾಹು, ಕೇತು 3, 6, 11ನೇ ಮನೆಯಲ್ಲಿ ಒಳ್ಳೇದು ಮಾಡುವಂಥ ಗ್ರಹಗಳು. ಅದು ಬಿಟ್ಟರೆ ಶನಿ ನಿಮಗೆ ಒಳ್ಳೆಯದನ್ನು ಮಾಡುವುದಿಲ್ಲ. ಇನ್ನು ಕೆಲವರಿಗೆ ಅಷ್ಟಮ ಶನಿ ಅಂತ ಹೇಳ್ತಾರೆ. ಅಷ್ಟಮ ಶನಿ ಬಂದಲ್ಲಿ ಅದು ಕೂಡ ಕಷ್ಟ, ಚತುರ್ಥ ಶನಿ ಬಂದಲ್ಲಿ ಕಷ್ಟ, ಪಂಚಮ ಶನಿ ಇದ್ದಲ್ಲಿಯೂ ಕಷ್ಟ. ಶನಿ ಎಲ್ಲಿದ್ದರೂ ಕಷ್ಟನೇ. ಅಂದರೆ ಶನಿ ಮಂದಿರಕ್ಕೆ ಹೋಗಬೇಕಾಗತ್ತೆ, ಎಲ್ಲ ಹನುಮಾನ್ ಚಾಲೀಸ ಹೇಳಬೇಕಾಗತ್ತೆ ಪ್ರತಿ ಶನಿವಾರ, ಇಲ್ಲಾಂದರೆ ಇಡೀ ತೆಂಗಿನಕಾಯಿಯನ್ನು ಬಿಸಾಕಿ, ಆವಾಗ ನಿಮಗೆ ಒಳ್ಳೆಯದಾಗ್ತದೆ. ಎಲ್ಲಿ ಬಿಸಾಕೋದು? ಹರಿವ ನದಿಗೆ ಬಿಸಾಕಬೇಕು, ಆಯಿತಾ? ಸೊ ಆವಾಗಲೇ ನಿಮಗೆ ಒಳ್ಳೆಯದಾಗ್ತದೆ ಅಂತ ನನ್ನ ಅಂದಾಜು. ಇದಿಷ್ಟಕ್ಕೆ ಮುಗಿಸ್ತೇನೆ. ಇನ್ನೇನಾದರೂ ಶನಿ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೇನೆ. ಕೆಲವರ ಜಾತಕವನ್ನು ವಿಶ್ಲೇಷಣೆ ಮಾಡಿ ಹೇಳುವ ಸಾಧ್ಯತೆ ಉಂಟು, ಆಯಿತಾ? ಶನಿ ಕೆಲವರಿಗೆ ಏನಾಗ್ತದೆ ಅಂದರೆ ತುಲಾದಲ್ಲಿರ್ತಾರೆ, ತುಲಾ ಅಷ್ಟಮ ಸ್ಥಾನ ಇರ್ತದೆ, ಅಂದರೆ 90 ವರ್ಷ ಗ್ಯಾರಂಟಿ. ಹುಚ್ಚನಾಗಿದ್ದಾನೆ ಶನಿ. ಮೀನ ಲಗ್ನದ ಜಾತಕ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ ನೋಡಿ. ಅಷ್ಟಮದಲ್ಲಿ ಶನಿ ಹುಚ್ಚನಾಗಿದ್ದರೆ 90 ವರ್ಷ. ಆದರೆ ಈಗ ಯಾರಿಗೂ 90 ವರ್ಷ ಬೇಡ, 60 ವರ್ಷವೇ ಮ್ಯಾಕ್ಸಿಮಮ್ ಸಾಕು ಅಂತ ಹೇಳುವವರು ಸುಮಾರು ಜನ ಬಂದಿದ್ದಾರೆ, ಆಯಿತಾ? ಇರಲಿ. ಇನ್ನು ಕೆಲವರಿಗೆ ಏನಾಯಿತು, ಶನಿ ಯೋಗಕಾರಕನಾಗಿ ಕೆಲಸ ಮಾಡ್ತಾನೆ ಅಂದರೆ 9 ಮತ್ತು 10ನೇ ಮನೆ ಅಧಿಪತಿ. ಮಿಥುನ ಲಗ್ನದವರಿಗೆ 8 ಮತ್ತು 9ನೇ ಮನೆ ಅಧಿಪತಿ. ಆದ್ದರಿಂದ ಮಿಥುನ ಲಗ್ನದವರಿಗೆ ಶನಿ ಒಬ್ಬನೇ ಯೋಗಕಾರಕ.
ಶುಕ್ರನು ಯೋಗಕಾರಕ ಪಂಚಮಾಧಿಪತಿ ತ್ರಿಕೋಣ ಸ್ಥಾನಾಧಿಪತಿಯಾಗಿದ್ದು, ಆಮೇಲೆ ವೃಷಭದಲ್ಲಿ ಒಂಬತ್ತು ಧರ್ಮ ಕರ್ಮಾಧಿಪತಿಯಾದ ಶನಿ. ಸೊ ಶನಿಯ ದಶೆಯಲ್ಲಿ ಯಾರು ಬಂತಾದರೆ ಬಂತೆಂದರೆ ಭಾಳ ಅತಿ ಉತ್ತಮವಾಗಿ ಅವರು ಮೆರೀತಾರೆ. ಶನಿಯನ್ನು ನೀವು ಯಾವಾಗಲೂ ಕಡೆಗಣಿಸಬೇಡಿ. ನಾನೀಗ ಹೇಳ್ತಾ ಇರೋದು ಶನಿ ಅಷ್ಟಮದಲ್ಲಿ. ಇನ್ನು ಅಷ್ಟಮ ಸ್ಥಾನ ಯಾವುದು? ವೃಶ್ಚಿಕ ರಾಶಿ ಕೂಡ ನಿಮ್ಮ ಕಾಲಪುರುಷನ ಮನೆಯಿಂದ ಅಷ್ಟಮ ಆಯ್ತಲ್ಲ. ವೃಶ್ಚಿಕ ರಾಶಿಯಲ್ಲಿ ಕುಜ ಇರ್ತಾನೆ. ಕುಜ ಇದ್ದಾಗ ಕುಜನಿಗೂ ಶನಿಗೂ ಆಗಿ ಬರೋದಿಲ್ಲ. ಆವಾಗ ಶನಿ ಎಲ್ಲಾದರೂ ವೃಶ್ಚಿಕದಲ್ಲೇ ಇದ್ದ ಪಕ್ಷದಲ್ಲಿ ನಿಮಗೆ ಅಷ್ಟಮದಲ್ಲಿ ಏನಾಯ್ತದು, ಭೂಮಿ ಸಂಬಂಧಿತ ತೊಂದರೆಗಳು ಗ್ಯಾರಂಟಿ ಬಂದಾವು ಅಂತ ಹೇಳ್ಬೋದು, ಆರಾಮಾಗಿ ಹೇಳ್ಬೋದು. ನಾನೀಗ ಹಿಂದೆ ಒಂದು ಅಪ್ಲೋಡ್ ಮಾಡಿದ್ದೇನೆ ವೃಶ್ಚಿಕ ಲಗ್ನದವ್ರನ್ನ. ಅಲ್ಲೇ ಕುಜನು ಕೂಡ ಇದ್ದಾನೆ, ಅಲ್ಲೇ ಶನಿ ಕೂಡ ಇದ್ದಾನೆ, ಅಲ್ಲೇ ರಾಹು ಕೂಡ ಇದ್ದಾನೆ. ಸೊ ಅವರಿಗೂ ಆಗಿರೋದು ಹಾಗೆ, ಭೂಮಿ ಇದ್ದ ಪ್ರಾಪರ್ಟಿ ಹೊರಟೋಯ್ತು, ಒಂದು 5-6 ಕೋಟಿ ಲಾಸ್ ನುಕ್ಸಾನಾಯ್ತು ನೋಡಿ. ಆವಾಗಲೇ ಅವರು ಸ್ವಲ್ಪ ಬಗ್ಗಿದ್ದಾರೆ, ಇಲ್ಲಾದರೆ ಅವರನ್ನು ಮಾತಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕುಜ ಅಲ್ವಾ, ಲಗ್ನಾಧಿಪತಿ ಕುಜ. ಸೊ ಸಿಟ್ಟಿನ ಮನುಷ್ಯ, ರಫ್ಫಿನ ಮನುಷ್ಯ, ಟಫ್ಫಿನ ಮನುಷ್ಯ. ಸೊ ಅದೆಲ್ಲ ಈಗ ಹೇಳೋದು ದರೆಯಲ್ಲಿ, ಅಂದರೆ ಭೂಮಿ ಮೇಲೆ ಕೂತಿದ್ದಾರೆ ಅವರು, ಆಯಿತಾ. ಸೊ ಇದೆಲ್ಲ ದೇವರೇ ಮಾಡುವಂಥ ಆಟ ಅಂತ ತಿಳ್ಕೊಳ್ಬೇಕಾಗ್ತದೆ, ಆಯಿತಾ. ಇದಿಷ್ಟು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ, ಶನಿ ಒಳ್ಳೆಯದನ್ನು ಮಾಡಲಿ. ಓಂ ಶಂ ಶನೈಶ್ಚರಾಯ ನಮಃ. ಓಂ, ಕೆಲವರು ಏನು ಹೇಳ್ತಾರೆ, ಓಂ ಶನೀಶ್ವರಾಯ ನಮಃ ಅಂತ. ಶನೀಶ್ವರ ಅನ್ನೋದು ಶನಿ ಇಲ್ವೇ ಇಲ್ಲ, ಶನಿಗೆ ಈಶ್ವರನ ಪಟ್ಟ ಕೊಟ್ಟಿಲ್ಲ, ಈಶ್ವರ ಒಬ್ಬನೇ, ಶನಿಯ ಈಶ್ವರನ ದೂತ. ಅದಕ್ಕೆ ಶನೀಶ್ಚರಾಯ ನಮಃ ಅಂದರೆ ಶನಿ ಮಂದಗತಿಯಲ್ಲಿ ನಡೆಯುವಂಥ ವ್ಯಕ್ತಿ. ಆದ್ದರಿಂದ ನೀವು ಓಂ ಶಂ ಶನೈಶ್ಚರಾಯ ನಮಃ, 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 ಓಂ ಶಂ ಶನೈಶ್ಚರಾಯ ನಮಃ. 12 ನಿಮಿಷ ಆಯಿತು, ಎಲ್ಲರಿಗೂ ಒಳ್ಳೆಯದಾಗಲಿ.